ಮನೆಯಲ್ಲಿ ಏನು ಮಾಡುತ್ತಿರುವೆ ಬೇಗ ಬಾರಿ ಬಂದೆ ಸ್ವಾಮಿ ಏನ್ರಿ ಎಲ್ಲಾ ಸಾಮಗ್ರಿಗಳ ಜೊತೆಲಿ ಬಂದಿದ್ದೀರಾ ಈಗ ತಾನೆ ನನ್ನೆರಡು ಕಣ್ಣುಗಳಂತಿದ್ದ ಬಸವಣ್ಣನಿಗೆ ಪೂಜೆ ಮಾಡಿ ಎಡೆ ಮಾಡಿ ಬಂದಿದ್ದೀನಿ ಸೀತಾ ಬಸವಣ್ಣನಿಗೆ ಅಷ್ಟೇ ಎಡೆ ಯಾಕೆ ಬಸವಣ್ಣಿಗಿಂತ ದೊಡ್ಡವಳು ಭೂತಾಯಿ ಇದ್ದಾಳೆ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರನ್ನು ತನ್ನೊಳಲ್ಲಿ ಹಾಕಿಕೊಂಡು ಕಾಪಾಡುತ್ತಿದ್ದಾಳೆ ಅವಳಿಗೆ ಎಡೆ ಮಾಡಿದ್ದೀನಿ ನಿಮ್ಮ ಮಾತಿಗೆ ಮುಂಚಿತವಾಗಿ ಮುತ್ತೈದೆಯರಿಗೆ ಹುಡಿ ತುಂಬಿ ಆ ಭೂತಾಯಿಗೂ ಎಡೆ ಮಾಡಿದ್ದೀನಿ ಹಾಗೆ ಬೇಡಿಕೊಂಡಿದ್ದೀನಿ ಸಹಿತ ಈ ವರ್ಷ ಚೆನ್ನಾಗಿ ಮಳೆ ಬರಲಮ್ಮ ಅಂತ ಎಷ್ಟೊಂದು ಬುದ್ಧಿವಂತಳು ಸೀತಾ ನೀನು ನಿನ್ನಂತ ಹೆಣ್ಣನ್ನು ಸತಿಯಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರಬೇಕು ನಿಮ್ಮಷ್ಟು ಬುದ್ಧಿವಂತಳು ನಾನಲ್ಲ ತಂದೆ ತಾಯಿಯಲ್ಲ ಅನಾಥಿಯಾದ ನನ್ನನ್ನು ನಿಮ್ಮ ಸತಿ ಸ್ಥಾನ ಕೊಟ್ಟಿದ್ದೀರಲ್ಲ ನಿಜವಾಗ್ಲೂ ನನ್ನ ಭಾಗ್ಯವೇ ಸರಿ ಏ ಉಚಿ ಸಂತೋಷ ತುಂಬಿದಾಗ ಹೆಣ್ಣು ಕಣ್ಣೀರಾಕಬಾರದು ಆ ಮನೆಗೆ ಒಳ್ಳೆಯದಾಗುವುದಿಲ್ಲ ನಡೆ ಮುಂದಿನ ಕೆಲಸ ನೋಡೋಣ ರೀ ಒಕ್ಕಲಿಗೆ ಹೊಕ್ಕಿದರೆ ಬಿಕ್ಕುವುದು ಜಗವಿಲ್ಲ ಎಂಬುವಂತೆ ಬಿತ್ತೋಕೆ ಹಿನ್ನೆಲೆ ಏನಾದರೂ ಇರಬೇಕಲ್ವೇ ಇದೇ ಸೀತಾ ಇದೇ ರೈತನು ದೇವರೆಂದು ಪೂಜಿಸುವ ಆ ಕೂರಿಗೆಗೆ ಮೂರು ತಾಳು ಎಂಬ ನಿಯಮವಿದೆ ಒಂದೊಂದು ತಾಳು ಒಂದೊಂದು ವಿಶಿಷ್ಟ ರೀತಿಯಲ್ಲಿವೆ ಮೊದಲನೆಯ ತಾಳು ಸ್ವತಂತ್ರವಾಗಿ ಹಾರಾಡುವ ಪಶು ಪಕ್ಷಿಗಳಿವೆ ಎರಡನೆಯ ತಾಳು ಸಂಸಾರ ತ್ಯಜಿಸಿ ಕಾವಿ ತೊಟ್ಟ ಜೋಗಿ ಜಂಗಮರಿಗೆ ಮೂರನೆಯ ತಾಳು ಜಗತ್ತಿಗೆ ಅನ್ನ ಹಾಕುವ ರೈತನಿಗೆ ಸೀತಾ ರೈತ ಹೇಗೆ ಆಸರೆ ಆಗಿದ್ದಾನೆಂಬುದು ಇದರಲ್ಲಿ ತಿಳಿಯುತ್ತದೆ ನೋಡ್ರಿ ರೈತ ಜಗತ್ತಿಗೆ ಅನ್ನ ಹಾಕಬೇಕಾದ್ರೆ ಈ ಭೂಮಿ ತಾಯಿಲಿ ಕಷ್ಟಪಟ್ಟು ಪ್ರೀತಿ ಮಮತೆ ಕರುಣೆ ಎಂಬುದನ್ನ ಬಿತ್ತನೆ ಮಾಡಿದಾಗ ಮಾತ್ರ ಈ ಭೂತಾಯಿ ಚೊಚ್ಚಲ ಮಗನಾಗುತ್ತಾನೆ ಆ ರೈತ ಆ ಸೀತಾ ಈ ಭೂತಾಯಿಯ ಇಚ್ಛೆಯಂತೆ ಭರತಖಂಡದಲ್ಲಿ ಬೀಜಕ್ಕೆ ತಕ್ಕಂತೆ ಬೆಳೆಗಳು ಬೆಳೆದು ಬಂದವು ಮಹಾತ್ಮರು ಮಹಾಪುರುಷರು ವೀರರು ಶೂರರು ಹೀಗೆ ಸಾಲು ಸಾಲಾಗಿ ಹುಟ್ಟಿ ಬಂದರು ಈ ಭೂಮಿ ತಾಯಿ ಅದೆಷ್ಟು ಪುಣ್ಯವಂತಳು ಅಲ್ವಾ ಯಾಕೆ ಯಾಕಂದ್ರೆ ಈ ಭೂಮಿ ಮೇಲಿರುವ ಜನರು ಜಾತಿ ಭೇದ ಭಾವ ಮಾಡ್ತಾ ಮೇಲು ಕೀಳುವು ಪಾಡುವ ಶ್ರೀಮಂತ ಅಂತ ಒಡೆದಾಡಿ ಸಾಯುತ್ತಿರುವಾಗ ಅವರೆಲ್ಲರನ್ನು ಹೊತ್ತು ನಿಂತಿರುವ ಭೂಮಿ ತಾಯಿ ಕರುಣಾಮಯ ಅಲ್ವೇನ್ರಿ ಹಾ ಸೀತಾ ಆ ತಾಯಿಯ ವರ್ಣನೆಯನ್ನು ನಮ್ಮ ಜೀವವಿರುವವರೆಗೂ ಹೇಳಿದರೂ ಸಾಲದು ಮತ್ತು ಅದೇ ರೀತಿ ಕಳಸಾ ಬಂಡೀರು ಯೋಜನೆ ಯಶಸ್ವಿಯಾದರೆ ನಮಗೆ ಬಂದಂಥ ಬಡತನ ದೂರವಾಗುವುದು ಸೀತಾ ಮೊದಲೇ ಬಿತ್ತಲು ವೇಳೆ ಆಗಿದೆ ಹೋಗೋಣ ನಡೆ ಅಣ್ಣ ಅತ್ತಿಗೆ ನಿಲ್ಲಿ ಇಷ್ಟೊಂದು ಸಂಭ್ರಮ ಹೊಟ್ಟಿವರಲ್ಲ ಎಲ್ಲಿಗೆ ಓ ಓ ಈಗ ಬಂದೇನಪ್ಪ ಶ್ರೀಧರ ನಾವು ಮುತ್ತೈದರಿಗೆ ಉಡಿ ತುಂಬಿ ಸಂತೋಷದಿಂದ ಭೂತಾಯಿಗೆ ಬಿತ್ತಲು ಹೊರಟಿದ್ದೇವೆ ಇದೇನಪ್ಪ ಮೈದನ ದಿಢೀರಂತ ಓದು ನಿಲ್ಲಿಸಿ ಬಂದಿದ್ಯ ಏನ್ ವಿಷಯ ಬರಬೇಕಾದ ಪ್ರಸಂಗ ಬಂದದಿದೆ ಅತ್ತಿಗೆ ಅದೇನಪ್ಪ ಅಂತ ಪ್ರಸಂಗ ಹಿಂದೆ ನಾನು ಒಯ್ದ 20,000 ಹಣ ಡೊನೇಷನ್ಗೆ ಆಯ್ತು ಈಗ ಪ್ರವೇಶ ಪಡೆದುಕೊಳ್ಳಬೇಕಾದರೆ 50,000 ಹಣ ತುಂಬಬೇಕು ಅದು ಇವತ್ತೇ ಕೊನೆ ದಿನಾಂಕ ಇದೇನಪ್ಪ ಶ್ರೀಧರ ನಾವು ಸಂತೋಷದಿಂದ ಭೂತಾಯಿಗೆ ಬಿತ್ತಲು ಹೊರಟರೆ ನೀನು ಬೇಗನೆ 20,000 ಬೇಕೆಂದರೆ ನಾನು ಎಲ್ಲಿಂದ ತಂದು ಕೊಡಲಿ ಆಯ್ತು ನಾನು ಬಿತ್ತನೆ ಮಾಡಿ ಬಂದು ಎಲ್ಲಾದರೂ ಸಾಲ ಮಾಡಿ ನಿನಗೆ ಹಣದ ವ್ಯವಸ್ಥೆ ಮಾಡಿ ಕೊಡ್ತೇನೆ ನೀನು ಮನೆಯಲ್ಲಿ ವಿಶ್ರಾಂತಿ ಇದ್ದುಕೋ ನಿಲ್ಲಣ್ಣ ಇವತ್ತೊಂದಿನ ಬಿತ್ತುವುದು ಬಿಟ್ಟರೆ ಏನಾಗುವುದಿಲ್ಲ ನನ್ನ ಜೀವನಗಿಂತ ನಿನಗೆ ಬಿತ್ತುವುದೇ ಹೆಚ್ಚಾಯ್ತೆ ಶ್ರೀಧರ ಇದೇನು ಅಂತ ಮಾತನಾಡ್ತಿದ್ಯೋ ನೀನು ವಿದ್ಯಾವಂತ ಬುದ್ಧಿವಂತ ಇಂಥವನಾದ ನೀನು ಭೂಮಿ ತಾಯಿ ಬಗ್ಗೆ ತಿಳಿದುಕೊಂಡು ಮಾತನಾಡೋದನ್ನ ಕಲಿತ್ಕೋ ಅತ್ತಿಗೆ ನಿಮ್ಮ ಮಾತುಗಳು ಕೇಳ ನನಗೆ ಸಮಯ ಇಲ್ಲ ಹಣ ಕೊಡ್ತಿರೋ ಅಥವಾ ಇಲ್ಲೋ ಹೇಳಿ ಅಣ್ಣ ಅತ್ತಿಗೆ ತಮ್ಮನ ಜೊತೆ ಏನೋ ಹಣದ ವಿಚಾರದ ಬಗ್ಗೆ ಮಾತನಾಡುತ್ತಿರುವಿರಲ್ಲ ಶ್ರೀಧರ್ ನೀನಾದರೂ ಹೇಳಪ್ಪ ಅದು ಏನೆಂದು ಇದೆಲ್ಲ ನಿನಗೇಗೆ ಬೇಕು ಈಗ 50,000 ಬೇಕಾಗಿದೆ ಕೊಡುವೆಯಾ ಇದೇನು ಶ್ರೀಧರ್ ನಿನ್ನ ತಮಾಷೆಯ ಮಾತು ನಾನು ಕೇಳಿದ 50,000 ನಿನಗೆ ತಮಾಷೆ ಮಾತವಾಯ್ತಿ ಶ್ರೀಧರ ಅವನು ನಿನಗಿಂತ ದೊಡ್ಡವನು ಮರ್ಯಾದೆ ಕೊಟ್ಟು ಮಾತನಾಡೋದು ಕಲಿ ಎಷ್ಟೇ ಆದ್ರೂ ಅವನು ನಿನ್ನ ಅಣ್ಣ ಅಣ್ಣ ಯಾರು ಇವ ನನ್ನ ಅಣ್ಣ ಇವನಪ್ಪ ಬೀದಿಯಲ್ಲಿ ಬಿದ್ದ ಬಿಕಾರಿ ಯಾರನ್ನು ಎಲ್ಲಿಡಬೇಕು
ಅಲ್ಲಿಟ್ಟರೆ ಒಳ್ಳೆಯದು. ಶ್ರೀಧರ್, ಈ ಮಾತನ್ನು ನೀನಾಡಿದೆ ಎಂದು ಸುಮ್ಮನಿರುವೆ. ಬೇರೆ ಯಾರಾದರೂ ಆಗಿದ್ದರೆ ಇಷ್ಟೊತ್ತಿಗೆ ಅವರ ಎಣೆ ನೋಡಬೇಕಾಗುತ್ತಿತ್ತು. ಮತ್ತೇನು ಮಾತನಾಡಬೇಕು ನಿನಗೆ? ನಾನಾಡಿದ ಮಾತು ಸುಳ್ಳಾದರೆ ಇಲ್ಲೇ ನಿಂತಿರೋಣ. ಈ ಮಹಾತ್ಮನನ್ನೇ ಕೇಳು, ನೀನ್ಯಾರೆಂಬುದು ಗೊತ್ತಾಗುತ್ತದೆ. ಬಾಯಿ ಬಿಗಿಡಿದು ಮಾತನಾಡು. ಹೊಡಿ ಅಣ್ಣ ಹೊಡಿ. ಬೆನ್ನಿಗೆ ಬಿದ್ದ ತಮ್ಮನಿಗಿಂತ ಬೀದಿಯಲ್ಲಿ ಬಿದ್ದ ಬಿಕಾರಿ ಹೆಚ್ಚಾಯ್ತು ನಿನಗೆ. ಅಣ್ಣ, ಇದೆಂತ ಮಾತಾಡುತ್ತಿದ್ದಾನೆ ಈ ಶ್ರೀಧರ್? ಇವನ್ ಹೇಳುವ ಮಾತು ನಿಜವೇನಣ್ಣ? ಹೇಳಣ್ಣ ಹೇಳು. ಶ್ರೀಧರ ಸಮರ್ಥ, ಶ್ರೀಧರ್ ಹೇಳುವ ಮಾತು ನಿಜವಿದೆ. ಅದನ್ನು ಯಾವ ಬಾಯಿಂದ ಸತ್ಯವೆಂದು ಹೇಳಲಪ್ಪ ಹೇಳಲಿ. ಅಣ್ಣ, ಅದೇನೆಂದು ಹೇಳದಿದ್ದರೆ ನನ್ನಾಣೆ ಆಗಿದೆ ಅಣ್ಣ. ಹೇಳುತ್ತೇನೆ ಸಹೋದರ ಹೇಳುತ್ತೇನೆ. 25 ವರ್ಷಗಳ ಹಿಂದೆ ಮುಚ್ಚಿಟ್ಟ ವಿಷಯ ಇಂದು ಹೇಳುವ ಸಮಯ ಬಂದೊದಗಿದೆ. ನೋಡು ಸಮರ್ಥ, ನಿನ್ನ ತಂದೆ ಒಬ್ಬ ನಿಷ್ಠಾವಂತ ರೈತನಾಗಿದ್ದ. ಬಡವರಿಗೆ ಸಹಾಯ ಮಾಡುವ ಧನಿಕನಪ್ಪ ನಿನ್ನ ತಂದೆ. ಅವಳಿ ಪುತ್ರ ಆದ ನೀವು ಚಿಕ್ಕವರಿದ್ದಾಗ ಶಾಲೆಗೆ ಹೋಗಿದ್ದೀರಪ್ಪ. ನಿಮ್ಮ ಗುಡಿಸಲುಗೆ ಬೆಂಕಿ ಬಿದ್ದ ವೇಳೆಯಲ್ಲಿ ನೀವು ಶಾಲೆಗೆ ಹೋಗಿದ್ದೀರಪ್ಪ. ನೀನೊಬ್ಬನೇ ನನ್ನ ಕೈಗೆ ಸಿಕ್ಕಿದ್ದು, ಇನ್ನೊಬ್ಬ ನಿನ್ನ ಅಣ್ಣ ಎಲ್ಲಿದನೋ ಗೊತ್ತಿಲ್ಲಪ್ಪ. ಆ ನಿಮ್ಮ ತಂದೆ ತಾಯಿ ಸತ್ತು ಹೋದರು. ಇಷ್ಟಕ್ಕೆಲ್ಲ ಯಾರು ಕಾರಣರೆಂದು ನನಗೂ ಗೊತ್ತಿಲ್ಲಪ್ಪ. ಇದೇ ನೋಡಪ್ಪ ನಿನ್ನ ನಿಜವಾದ ಸತ್ಯ ಘಟನೆ. ಅಣ್ಣ, ಇವರ ಸತ್ಯ ಘಟನೆ ತಿಳಿತಲ್ಲ, ಇವತ್ತೊಂದು ತೀರ್ಮಾನ ಆಗಲೇಬೇಕು. ಈ ಮನೆಯಲ್ಲಿ ನಾನಿರಬೇಕು ಒಂದು, ಇಲ್ಲ ಇವನಿರಬೇಕು ಒಂದು. ಸಹೋದರ, ನನಗೆ ಎರಡು ಕಣ್ಣುಗಳಂತಿರುವ ನೀವು, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ವರ್ಜದ ಅಂತ ಹೋಗುತ್ತದೆ. ನಾನು ಹೇಗೆ ಹೇಳಲಪ್ಪ ಹೇಗೆ ಹೇಳಲಿ? ಹಾಗಾದರೆ ಇವನ ಜೊತೆ ನೀವೇ ಇರಿ, ನಾನೇ ಮನೆ ಬಿಟ್ಟು ಹೋಗುತ್ತೇನೆ. ಹೋಗುವಾಗ ಇನ್ನೊಂದು ಮಾತಣ್ಣ, ಒಂದನ್ನು ಪಡೆದುಕೊಳ್ಳಬೇಕಾದರೆ ಇನ್ನೊಂದನ್ನು ಕಳೆದುಕೊಳ್ಳಲೇಬೇಕು. ಇದು ವಿಧಿಯಲಿಖಿತ. ಬೇಡ ಸಹೋದರ ಬೇಡ, ನನ್ನಿಂದಾಗಿ ನೀನು ಮನೆ ಬಿಟ್ಟು ಹೋಗುವುದು ಬೇಡ. ಯಾಕೆಂದರೆ ಜೇನು ಎಷ್ಟೇ ಸಿಹಿಯಾಗಿದ್ದರೂ ಅದರಲ್ಲಿ ಒಂದು ತೊಟ್ಟಾದರೂ ಕಸವಿರುತ್ತದೆ. ಅದರ ಹಾಗೆ ನಾನು. ಸಮರ್ಥ, ಹಾಗೆಲ್ಲ ನುಡಿ ಬಿಡಪ್ಪ. ನಿನ್ನ ಈ ಮಾತುಗಳನ್ನು ಕೇಳ್ತಿದ್ರೆ ನನ್ನ ಒಡಲೇ ಒಡೆದಂತಾಗ್ತಿದೆ. ದಯವಿಟ್ಟು ಹಾಗೆಲ್ಲ ನುಡಿ ಬೇಡ. ಅತ್ತಿಗೆ, ಬಾನಿನಲ್ಲಿ ಮೂಡಿರುವ ಕಾಮನ ಬಿಲ್ಲು ಆಕಾಶಕ್ಕಷ್ಟೇ ಸ್ವಂತ, ನೋಡುವವರ ಕಣ್ಣಿಗಲ್ಲ. ಅತ್ತಿಗೆ, ಒಂದೇ ಒಂದು ಆಸೆ ಅತ್ತಿಗೆ, ಮುಂದಿನ ಜನ್ಮದಲ್ಲಿ ನಾನು ಹುಟ್ಟಿ ಬಂದರೆ ನಿಮ್ಮ ಮಡಿಲಲ್ಲಿ ಮುದ್ದು ಕೂಸಾಗಿ ಹುಟ್ಟಿ ಬರುವ ಆಸೆ. ಅತ್ತಿಗೆ, ಹುಟ್ಟಿ ಬರುವ ಆಸೆ. ಸಮರ್ಥ, ಒಬ್ಬ ತಾಯಿ 9 ತಿಂಗಳ ಹೊತ್ತು ಮಗುವನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಜೋಪಾನ ಮಾಡಿದಂತೆ ನಾನು ನಿನ್ನ ಸಾಗಿ ಬೆಳೆಸಿದ್ದೀನಿ ಕಣೋ. ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನ್ನಿಲ್ಲ ಸಮರ್ಥ. ಅಳಬೇಡ ಅತ್ತಿಗೆ ಅಳಬೇಡ, ವಿಧಿ ಅಲಿಖಿತವು ಹೇಗಿದೆಯೋ ಹಾಗೆ ಆಗುತ್ತದೆ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಹಣೆಯ ಬರಹದಲ್ಲಿ ಆ ದೇವರು ಹೀಗೆ ಬರೆದಿರಬಹುದು. ಅದರ ಹಾಗೆ ನಡೆಯುತ್ತಿದೆ. ಸಮರ್ಥ, ನೀನಾಗೆ ನಿನ್ನ ಮನೆ ಬಿಟ್ಟು ಹೋಗುತ್ತೀಯಂದ ಮೇಲೆ ಬೇಗನೆ ಹೋಗು ಈ ಮನೆಯಿಂದ ಆಚೆ. ನೀ ಎಷ್ಟು ಹೊತ್ತು ಈ ಮನೆಯಲ್ಲಿ ಇರ್ತೀಯೋ ಅಷ್ಟು ವಿಘ್ನ ಹೆಚ್ಚಾಗುತ್ತದೆ. ಹೋಗುತ್ತೇನೆ ಸಹೋದರ ಹೋಗುತ್ತೇನೆ. ಹೋಗುವ ಮುಂಚೆ ತಂದೆ ತಾಯಿ ಸ್ಥಾನದಲ್ಲಿರುವ ನನ್ನಣ್ಣ ಅತ್ತಿಗೆ ಎಂದಿರಿಗೆ ಒಂದು ಮಾತನ್ನು ಹೇಳಿ ಹೋಗುತ್ತೇನೆ. ಅದೇನದು? ಬೇಗ ಹೇಳಿ, ತೊಲಗು ಈ ಮನೆಯಿಂದ ಆಚೆ. ಅಣ್ಣ ಅತ್ತಿಗೆ, ಚಿಕ್ಕಂದಿನಿಂದಲೂ ನನಗೆ ಉಣಿಸಿ ಬೆಳೆಸಿ ತಿನಿಸಿ ದೊಡ್ಡವನನ್ನಾಗಿ ಮಾಡಿದ್ದನ್ನು ನಾನೆಂದಿಗೂ ಮರೆಯುವುದಿಲ್ಲ. ನನ್ನ ಬಗ್ಗೆ ನೀವೇನೂ ಚಿಂತಿಸಬೇಡಿ. ನಿಮಗೆ ಕಷ್ಟ ಬಂದ ಏನಂದ್ರೆ ಸಮರ್ಥ ಎಂದು ಕೂಗಿದರೆ ಸಾಕು, ತಕ್ಷಣ ನಿಮ್ಮ ಕಣ್ಮುಂದೆ ಇರುತ್ತೇನೆ. ಅಣ್ಣ ಅತ್ತಿಗೆ,
ನನಗೆ ಆಸೆ ನಾನು ಬರುತ್ತೇನೆ ಸಹೋದರ ನೀನೇ ಹೋದ ಮೇಲೆ ನಾನು ಹೇಗೆ ಜೀವಿಸಬೇಕಪ್ಪ ಹೇಗೆ ಜೀವಿಸಬೇಕು ಅಣ್ಣ ಜೀವಿಸಬೇಕಣ್ಣ ನೋವೇ ಇಲ್ಲ ಅನ್ನೋತರ ಅಳಬೇಕಣ್ಣ ಆಟವಾಡಬೇಕಣ್ಣ ಸೋಲೇ ಇಲ್ಲ ಅನ್ನೋತರ ಅಣ್ಣ ತಮ್ಮಂದಿರು ಇರಬೇಕಣ್ಣ ಕೊನೆಯೇ ಇಲ್ಲ ಅನ್ನೋತರ ಓ ಬಾರಪ್ಪ ಕುಮಾರ ಇವತ್ತು ಶಾಲೆಯಿಂದ ಬೇಗ ಬಂದೆ ಅಲ್ಲಪ್ಪ ಹೌದು ಚಿಕ್ಕಪ್ಪ ನಮ್ಮೂರ ಶ್ರೀ ಚರ್ಮೂತೇಶ್ವರ ಜಾತ್ರೆ ನಿಮಿತ್ತವಾಗಿ ಎರಡು ದಿನ ಶಾಲೆಗೆ ರಜೆ ಕೊಟ್ಟಿದ್ದಾರೆ ಹಾಗಾಗಿ ಅಪ್ಪ ಅಮ್ಮನಿಗೆ ಹೊಲದಲ್ಲಿ ಸಹಾಯ ಮಾಡಲು ಬೇಗನೆ ಬಂದೆ ಮಗು ಕುಮಾರ ನೀನು ಚಿಕ್ಕವನಾಗಿದ್ರು ಕೂಡ ನೀನಿನ ಮಾತುಗಳನ್ನು ಕೇಳ್ತಿದ್ರೆ ಅದೆಷ್ಟು ಸಂತೋಷವಾಗ್ತಿದೆ ಆದ್ರೆ ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಾರ್ದೆ ಕಲ್ಲಾಗಿ ಕುಳಿತಿದ್ದಾನಪ್ಪ ಅಳಬೇಡಮ್ಮ ಅಳಬೇಡ ಯಾವ ಕಾಲಕ್ಕೂ ಆ ದೇವರು ಸದಾ ಕಾಲ ನಮ್ಮ ಮೇಲೆ ಇರುತ್ತಾನೆ ಆ ದೇವರ ಕೃಪೆಯಿಂದ ನಾನೊಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ ನಿಮ್ಮೆಲ್ಲರನ್ನು ಸಾಕುತ್ತೇನೆ ಮಗು ಕುಮಾರ ಬೆಳೆಯುವ ಪೈರು ಮೊಳಕೆಯಲ್ಲಿ ಕಂಡಂತೆ ನಿನ್ನ ಮಾತುಗಳನ್ನು ಕೇಳಿದರೆ ಸ್ವತಃ ಆ ದೇವರೇ ಬಂದು ಮಾತನಾಡಿದೆ ಅಂತಂತೆ ಚಿಕ್ಕಪ್ಪ ನೀನೇಕೆ ಮೌನವಾಗಿರುವೆ ಕುಮಾರ ಮೈಯಲ್ಲಿ ಹುಷಾರವಿಲ್ಲಪ್ಪ ಅದಕ್ಕೆ ಸಮಸ್ತ ನಿನ್ನ ಕಥೆ ಪೂರ್ಣ ನನಗೆ ಬೇಕಾಗಿಲ್ಲ ಬೇಗನೆ ಹೊರಟು ಹೋಗು ಈ ಮನೆಯಿಂದ ಆಯ್ತು ಶ್ರೀಧರ್ ನಾನಿನ್ನು ಹೋಗುತ್ತೇನೆ ಚಿಕ್ಕಪ್ಪ ನಾನು ಬರುತ್ತೇನೆ ನಿನ್ನ ಜೊತೆ ನಾನು ಬರುತ್ತೇನೆ ತಮ್ಮ ಸಮರ್ಥ ನೀನೇ ಹೋದ ಮೇಲೆ ನಾವು ಹೇಗೆ ಜೀವಿಸಬೇಕಪ್ಪ ಹೇಗೆ ಜೀವಿಸಬೇಕು ಅಣ್ಣ ಜೀವಿಸಬೇಕಣ್ಣ ನೋವೇ ಇಲ್ಲ ಅನ್ನೋ ತರ ನಗಬೇಕಣ್ಣ ಅಲ್ಲೇ ಇಲ್ಲ ದುಃಖವೇ ಇಲ್ಲ ಅನ್ನೋ ತರ ಆಟವಾಡಬೇಕಣ್ಣ ಸೋಲೇ ಇಲ್ಲ ಅನ್ನೋ ತರ ಅಣ್ಣ ತಮ್ಮಂದಿರು ಇರಬೇಕಣ್ಣ ಕೊನೆಯೇ ಇಲ್ಲ ಅನ್ನೋ ತರ ತಮ್ಮ ಸಹೋದರ ಗಳಿಸಿಕೊಂಡ ಮೇಲೆ ತಿಳಿಯು ಅರ್ಥವಾಗುವುದು ಗೌರವ ಉಳಿಸಿಕೊಂಡ ಮೇಲೆ ತಿಳಿಯುವುದು ಅದರ ನಂಬಿಕೆ ಕಳೆದುಕೊಂಡ ಮೇಲೆ ಹೃದಯಕ್ಕೆ ತಿಳಿಯುವುದು ಪ್ರೀತಿ ಸಹೋದರ ದಿಕ್ಕು ತಿಳಿದಂತಾಗಿದೆ ಈ ನನ್ನ ಮನಸ್ಸಿಗೆ ಸಿಡಿಲು ಬಡದಂತಾಗಿದೆ ಈ ನನ್ನ ಕನಸಿಗೆ ಸಮರ್ಥ ಹೃದಯ ಹೊಡೆದು ಹೋದ್ರೂ ಕೂಡ ನಿನ್ನೇ ಕೂಗುತ್ತಿದೆಯಪ್ಪ ನೋವೆಂಬ ಸುಳಿಯ ಸಹೋದರ ನಾನು ಈಗ ಮೊದಲೇ ಬಾಳೆಂಬ ಬಿರುಗಾಳಿಗೆ ಬಿದ್ದು ಬೆಂಕಿ ಮಳೆಯಲ್ಲಿ ಬಿದ್ದು ನರಳಾಡುತ್ತಿದ್ದೇನೆ ಇದು ಆರದ ಗಾಯವಾಗಿದೆ ಮತ್ತೊಟ್ಟು ಗಾಯ ಮಾಡಬೇಡಪ್ಪ ಮಾಡಬೇಡ ಅಣ್ಣ ನನ್ನ ನಿಮ್ಮ ನಡುವೆ ದಾಟದ ನದಿಯೊಂದೇ ನಾನು ಎಲ್ಲೇ ಇರಲಿ ನನ್ನ ಮನಸ್ಸು ಸದಾ ನಿಮ್ಮನ್ನೇ ಹಾರೈಸುತ್ತದೆ ಅಣ್ಣ ರೆಕ್ಕೆಯೇ ಇರದ ಆಸೆಗೆ ಹಾರಲು ಯಾವ ದಿಕ್ಕಿಗೆ ಹೇಳಣ್ಣ ಯಾವ ದಿಕ್ಕಿಗೆ ಸಹೋದರ ನಾವು ಬಡವರಿದ್ದರೂ ಇಲ್ಲದಂತಾಯಿತು ಅಂಬಿಗನ ಆಸರೆ ಅಣ್ಣ ನಿಮ್ಮನ್ನು ಮನದ ಗುಡಿಯಲ್ಲಿಟ್ಟು ಪೂಜಿಸುವೆ ಕ್ಷಣ ಕ್ಷಣವು ನಿಮ್ಮನ್ನು ಕಾಯುವೆ ಅಣ್ಣ ಕಾಯುವೆ ಸಮರ್ಥ ನಿನ್ನ ನಗುವಿನಲ್ಲಿ ನೋವು ಮರೆಯುವ ಆಸೆ ನಿನ್ನ ನಗುವಿನಲ್ಲಿ ಜಗವತ್ತು ಅರೆಯುವ ಆಸೆ ಅಣ್ಣ ಇಂಥ ಆಸೆಗಳು ಬರೇ ಬದುಕಿನಲ್ಲಿ ಎಲ್ಲ ಕತ್ತಲು ಅಣ್ಣ ಕತ್ತಲು ನಿನ್ನ ಈ ಮಾತುಗಳನ್ನು ಕೇಳ್ತಿದ್ರೆ ನನ್ನ ಕರಳೆ ಕತ್ತರಿಸಿದಂತಾಗ್ತಿದೆಯಪ್ಪ ಕತ್ತರಿಸಿದಂತಾಗ್ತದೆ ಸಮರ್ಥ ಕೊನೆಯದಾಗಿ ಕೇಳ್ತಿದ್ದೀನಿ ಕಣೋ ಈ ನಾಗುವೆಯ ಈ ಜೀವಕ್ಕೆ ನೆರಳು ಅಣ್ಣ ಅತ್ತಿಗೆ ನಿಮ್ಮನ್ನು ಮನದ ಗುಡಿಯಲ್ಲಿಟ್ಟು ಪೂಜಿಸುವೆ ಪ್ರತಿ ಕ್ಷಣ ಕ್ಷಣವು ನಿಮ್ಮನ್ನು ಕಾಯುವೆ ಸಹೋದರ
ಅನುಕ್ಷಣವು ನಿನ್ನನ್ನು ಆರೈಸುವೆನು. ಅಣ್ಣ ಅತ್ತಿಗೆ, ಜಗದಲ್ಲಿ ಉಚ್ಚನಾಗಬೇಕು ಇಲ್ಲ ರಾಜನಾಗಿ ಮೆರೆಯಬೇಕು, ನನ್ನನ್ನು ನೀವು ತಡೆಯಬೇಡಿ. ಬೇಡಪ್ಪ, ನನ್ನ ಮಾತು ಕೇಳು, ದಯವಿಟ್ಟು ಈ ಮನೆಯನ್ನು ಬಿಟ್ಟು ಹೋಗ್ಬೇಡು. ಸಮರ್ಥ, ಎಂತ ದಿಟ್ಟ ನಿರ್ಧಾರ ತೆಗೆದುಕೊಂಡಪ್ಪ. ಬೇಡಪ್ಪ, ನಮ್ಮನ್ನು ಬಿಟ್ಟು ಹೋಗಬೇಡಪ್ಪ, ಹೋಗಬೇಡ. ಅಣ್ಣ ಚಿಕ್ಕಪ್ಪ, ನಾನು ಬರುತ್ತೇನೆ ನಿನ್ನ ಜೊತೆ. ಮಗು ಕುಮಾರ, ನನ್ನ ಹಾಗೆ ವಿದ್ಯೆ ಕಲಿಯದೆ ನೀನು ಹಾಳಾಗಬೇಡ. ಚೆನ್ನಾಗಿ ವಿದ್ಯೆ ಕಲಿತು ನಿಷ್ಠಾವಂತ ಅಧಿಕಾರಿಯಾಗಿ ಬಾಳು ಕಂದ. ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೋ ಕುಮಾರ, ಚೆನ್ನಾಗಿ ನೋಡಿಕೋ. ಅಣ್ಣ ಅತ್ತಿಗೆ, ನಾನಿನ್ನು ಬರುತ್ತೇನೆ, ನನಗೆ ಆಶೀರ್ವಾದ ಮಾಡಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಣಬಲ್ಲೆನೆ ಒಂದು ದಿನ ಕಡಲನು, ಕುಡಬಲ್ಲೆನೆ ಒಂದು ದಿನ ಕಣಬಲ್ಲೆನೆ ಒಂದು ದಿನ ಕಡಲನು, ಕುಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಪೀಡೆ ತೊಲಗಿತು, ನನಗೆ ಬೇಗನೆ ಹಣದ ವ್ಯವಸ್ಥೆ ಮಾಡಿ. ಡಿಸ್ಕೋ ಹಾಗಲ ಕಗಲ್ಲು ಗಲ್ಲು ಗೆಜ್ಜೆ ಕಟ್ಟಿನಿ, ಬಸಣ್ಣಿ ಬಾ ಬಸಣ್ಣಿ ಬಾ ಬಜಾರ ನಮ್ಮ ಇವತ್ತು, ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬಜಾರ ನಮ್ಮ ಇವತ್ತು, ಬಸಣ್ಣಿ ಬಾ. ಬಿಸ್ಕು ಆಗಲ ತುಗಲ್ಲು ಗಲ್ಲು ಗೆಜ್ಜೆ ಕಟ್ಟಿನಿ, ಲಕ್ಷ ತೋಪು ಹಾಕಿ ಚಡಕ ಮಾಡಿ ಜಾಸ್ತಿ ಬಂದಿನಿ. ಸಾಕಾಗೋತಯ್ಯವ, ದೇವ್ರ ಮನೆ ಪೂಜೆ ಅದಕ್ಕೆ ಹೂವಾದ್ರೂ ತಪ್ಪೋದ ನಿಜ, ಆದ್ರೆ ಗೌಡ್ರ ಮನೆ ಕೆಲ್ಸಕ್ಕೆ ಹೋಗೋದು ಮಾತ್ರ ತಪ್ಪಂಗ. ನನ್ನ ಹಣೆ ಬರ್ದಾಗ ಏನು ಮಾಡಲಿ ಬಿಡ್ರಿ, ನನ್ನ ಹಣೆ ಬರ್ದಾಗ ಆ ದೇವ್ರ ಗಂಡ ಅಂತ ಬರ್ದಾರ ಇಲ್ಲ ಒಂದೂ ತಿಳಿದಂಗೆ ಆಗೈತಿ. ಇದೇ ಟೈಮಿಗೆ ನನ್ನ ಸೈಕಲ್ ಕೈ ಕೊಡಬೇಕ ನನಗ? ಹಿಂಗ ತಿರುಗಿ ತಿರುಗಿ ಎಲ್ಲಿ ನನ್ನ ಅರೆವ ಸಣ್ಣಗಾಗೋಕತ್ತೋ ಏನೋ, ಒಂದೂ ತಿಳಿದಂಗೆ ಆಗೈತಿ. ನನ್ನ ಹಣೆ ಬರ್ದಾಗ ಗಂಡ ಅದನೋ ಇಲ್ಲ. ಮೂಗಿ ಎಲೆ ಹೆಣ್ಣ ಬಿದ್ದೀನಿ ನಿನ್ನ ಬೆನ್ನ ತಗಿ ಒಮ್ಮೆ ನನ್ನ ಮ್ಯಾಲ ಕಣ್ಣ ನೋಡಿ ಸೊರಗಿ ಸದ್ದಾಗೈತಿ ಕಣ್ಣ. ಚುಟು ಮೂಗಿ ಎಲೆ ಹೆಣ್ಣ ಬಿದ್ದೀನಿ ನಿನ್ನ ಬೆನ್ನ ತಗಿ ಒಮ್ಮೆ ನನ್ನ ಮ್ಯಾಲ ಕಣ್ಣ ನೋಡಿ ಸೊರಗಿ ಸದ್ದಾಗೈತಿ ಕಣ್ಣ. ಕ್ರಮ್ಯಾಕ ಭೂಮಿಗೆ ಬಿಟ್ಟ ಇಂತ ನೋಲ ನನ್ನ ಮುಟ್ಟ, ಕ್ರಮ್ಯಾಕ ಭೂಮಿಗೆ ಬಿಟ್ಟ ಸೊಂಟಿ ಜಾರಿತ ನಿನ್ನ ಸೊಡದ ಕಂಟಿ ಹೋಗುವ ಸೊಂಟ ಜಾಕಿ ಜಾರಿತ ನಿನ್ನ ಕೊಡದ ಕಂಟ. ಛೇ
ಏನೈತ್ರಿಪಾ ಇವ್ರ ಅಂಜನ ಅಂತೇನೆ, ಗಂಡಸೂರ್ ಬಂದ್ರು ದಾರಿ ಬಿಡೋದಿಲ್ಲ, ಹೆಂಗಸೂರ್ ಬಂದ್ರು ದಾರಿ ಬಿಡೋದಿಲ್ಲ. ರೀ ಮೇಡಮ್ ಸಟ್ಟ ದಾರಿ ಬಿಡ್ರಿ, ನಾ ಪಟ್ಟಣ ಹೋಗ್ಬೇಕು. ಹತ್ತನೇ ಎತ್ತಿನ ಬಂದ್ರು ಅಂಗಡಿಗ ತೆಗ್ದಿಲ್ಲ ಅಂತಾರ ಇನ್ನು. ಅಯ್ಯೋ ಪಂಚರ್ ಅಂಗಡಿ ರಾಜ್ಕುಮಾರ, ನಾನು ನೀನು ಬರೋ ದಾರಿನೇ ಕಾಯ್ತಾ ಇದ್ದೆ. ಯಾಕೆ ಗೊತ್ತಾ, ಮೊನ್ನೆ ನೀವು ನನ್ನ ಟೂಬಿಗೆ ಹೂಗಳು ಹಚ್ಚಿ ಪ್ಯಾಚ್ ಹಾಕಿದ್ರಲ್ಲ, ಮತ್ತು ಅದೇ ಜಾಗದಾಗ ಹವಾ ಹೊಂಟತ್ತಿ. ಎಲ್ಲೈತಿ ನನ್ನ ಸಾಯಂಕಾಲ? ಅಯ್ಯೋ ಪಂಚರ್ ಆಗೈತಲ್ಲ, ಅದಕ್ಕ ಅದನ್ನ ಮನೆಯಾಗ ಬಿಟ್ಟು ಬಂದಿ. ಅದ ಅಲ್ಲೇ, ನೀ ಇಲ್ಲೇ, ನಾ ಹೆಂಗ ತೆಗಿಲಿ ಪಂಚರ್? ಅಯ್ಯೋ ಅದಕ್ಕೆ ಚಿಂತೆ ಮಾಡ್ತೀರಾ, ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗ್ಬೇಕಂತ ನಾ ಬಂದೀನಿ. ಎಲ್ಲವ ನಿನ್ನಾಲ್ಕು ಬಾಯಿ ಸತ್ಯವಾನೆ ನಾಲ್ಕು ದೋ ಪರಶುರಾಮನೆ ನಾಲ್ಕು ದೋ. ಚಂದ್ರಿ ಚಂದ್ರಿ, ನಾನು ನಿಮ್ಮ ಮನೆ ಕರ್ಕೊಂಡೋಗಿ ನಂದೊಂದು ಸಣ್ಣದೊಂದು ಕಪಾಟ್ ಮಾರಿಸಿ ಕೈಯಾಗ ಒಂದು ತಾಟ್ ಕೊಟ್ಟು ನಾಡು ಕಳವಿನ ಕಳ ದಿನ ತಿರುಗಿಸ್ಬೇಕಂತ ಮಾಡಿ. ಏನು ಅದಿರ್ಲಿ, ನಿಮ್ಮಪ್ಪ ಎಲ್ಲಿ? ಅಯ್ಯೋ ನಮ್ಮಪ್ಪ ಮೂರತ್ತ ಗೌಡ್ರ ಮನೆಗೆ ಬಿದ್ದು ಸಾಯ್ತಾನ. ನನಗಂತೂ ನಿಮ್ಮನ್ನು ನೋಡ್ದಾಗಿಂದ ಕೂಡು ಸೇರವಲ್ದು, ನಿದ್ದನೂ ಹತ್ತವಲ್ದು. ಅದಕ್ಕೆ ನಿಮ್ಮನ್ನ ಇವತ್ತ ಹೆಂಗಾರ ಮಾಡಿ ಕರ್ಕೊಂಡು ಹೋಗ್ಬೇಕಂತನ ಬಿಳು ಜೋಳದ ರೊಟ್ಟಿ ಖಾರದ ಬ್ಯಾಳಿ ಮಾಡಿ ಇಟ್ಟು ಬಂದಿನಿ, ಬರ್ತಿರಿಲ್ಲ? ನಾ ಬರ್ತೇನೆ ಅಂದ್ರೆ ಏನ್ ಮಾಡಕ್ಕೆ, ಮತ್ತು ಅದ ಮೂರು ಸಂಖ್ಯೆ ತೋರ್ಸಕಿನ ಏನಾರ ಬಂಗಾರ ಪದಕ ಇಟ್ಟಿನ. ಏನ್ ಮಾತಾಡ್ತೀವೋ ರಾಜ್ಕುಮಾರ, ಪಂಚರ್ ಅಂಗಡಿ ರಾಜ್ಕುಮಾರ, ಹಂಗೆಲ್ಲ ಮಾತಾಡೋಕ್ ಹೋಗ್ಬೇಡ ನೋಡು. ನನ್ನ ಸೈಕಲ್ಗೆ ಏನಾಗಿತ್ತು ಮರ್ಯ, ಸಕ್ಕದಾಗೈತಿ ನೋಡಿರಿಲ್ಲ ಮೊನ್ನೆ, ಸ್ಟಾರ್ಟ್ ಸೂಪರ್ ಐತಿ. ನೀನೇನಾದ್ರೂ ಪೆಟ್ಲು ಗಟ್ಟಿಯಾಗಿ ಹಿಡಿದು ಹಂಗ ಆರನ್ನು ಸ್ಟಾರ್ಟ್ ಮಾಡಿದಿ ಅಂದ್ರೆ ಆರನ್ನು ಒಟ್ಟಾ ಇದ್ರೆ ಅವಾಗ ನೋಡು ನನ್ನ ಸೈಕಲ್ ಗಮ್ಮತ್ತು. ಏನ್ ಹೇಳಿ, ಇವತ್ತು ಹೆಂಗಾರ ಆಗ್ಲಿ ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗ್ಬೇಕಂತನಾ ಬಂದಿ. ಬರ್ತೀರ್ಯಾ ಅಂತ ಕೇಳ್ತೀವಲ್ಲ ಹುಡುಗಿ, ಇಷ್ಟೆಲ್ಲ ಒತ್ತ ಮಾಡಿ ಕರ್ಯಾಕತ್ತಿ ಅಂದ್ರೆ ನಾ ಬರೋದನ್ನ ಇರ್ತನ, ಮೊದಲಿನ ಕೆಲಸ ಮುಗಿಸಿ ಆಮೇಲೆ ಊಟ ಮಾಡಿದ್ರೆ ಅತ್ ನಡಿ ಹೋಗೋಣ. ಹೆಂಗಾಯ್ತು ನೋಡ್ರಿ, ನಾನು ಕರೆಯದೇ ಕಾಯಕತ್ತಿದ್ದ ಅವನು, ಅವನಿಗೂ ಹೆಚ್ಚಿಗೆ ಆಗೈತಿ, ಸಣ್ಣಕ್ಕೆ ಸ್ಟಾರ್ಟ್ ಆಗೈತಿ. ಹೌದಿಲ್ಲ 18ರ ಹುಡುಗಿ ಹವಾಯ ವಿಶಾಲ ಲಂಗ ಎತ್ತಿ ಲುಂಗಿ ಜಾಡಿಸಿ ನಗ್ನ ಹುಡುಗಿ ಹವಾ ವಿಶಾಲ ಲಂಗ ಎತ್ತಿ ಲುಂಗಿ ಜಾಡಿಸಿ ನಗ್ತಾಳ 18ರ ಹುಡುಗಿ ಹವಾಯ ವಿಶಾಲ ಲಂಗ ಎತ್ತಿ ಲುಂಗಿ ಜಾಡಿಸಿ ನಗ್ತಾಳ ಕುಂತ ಮಂದಿಗೆ ತಲೆ ಕಡಿ ಸೈತಿ ನಿನ್ನ ನಡಿಗಿ ಕುಂತ ಮಂದಿಗೆ ಕಲಿ ಕಲಿ ಸೈತಿ ನಿನ್ನ ನಡಿಗಿ ಕಣ್ಣು ತುಂಬ ಹತ್ತಿಸಿ ಹುಡುಗಿ ನೀ ಕಡಿಗಿ ಕೈಯಿಗೆ ಹಚ್ಚಾಳ ಕೆಂಪ ಮದುರಂಗಿ ಹುಚ್ಚತ್ತು ಕುಣಿಯ ತಾಳ ಬೋರಂಗಿ. ಕೆಲ್ಸ ಅಂತೀನಿ, ಕಬ್ಬಿನ ಫ್ಯಾಕ್ಟ್ರಿ ಚಲೋ ಆತಂದ್ರ ನಮ್ಮ ಕಣ್ಣಿಗೆ ನಿದ್ದಿರಂಗಿಲ್ಲ ನೋಡ್ರಿ. ಈ ವರ್ಷ ಆಧಾರ ಜಾತ್ರೆಯಾಗ ಒಂದು ಹುಡುಗಿ ನೋಡ್ಬೇಕಂದ್ರ ಈ ವರ್ಷ ನಮ್ಮ ಕಣ್ಣಿಗೆ ಟೈಮ್ ಸಹಿತ ಸಿಗವಲ್ದು. ಹಾ ಇರ್ಲಿ, ಮೊನ್ನೆ ಮೂರು ದಿನ ಆತು ಪಂಚರ್ ಆಗಿ, ನಮ್ಮ ಗಾಡಿ ಪಂಚರ್ ಆಗಿ ಎಲ್ಲಿ ಹಾಳಾಗೋಗ್ಯಾನೋ ಅಂತೀನಿ ಈ ಮಗ. ಲೇ 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 ಬಿಡಾಡಿ ನಾಯಿ ಅಂತಾರ, ಆಗ ಹಂದಿಗತ್ತೆ ತುರ್ತಾಡಕತ್ತೀರಲ್ಲ ಸೈಡ ಸೈಡ. ಏ ಮಂಗ್ಯಾನ ಅಂತವನ ಎಂತ ಟೈಮ್ದಾಗ ಬಂದಿಲಿ, ಈ ಕೆಯವರೆಗೂ ನಿನಗೆ ಏನು ಪರ್ಕ ಇಲ್ಲ ನೋಡ್ ಮಗನ. ಹೌದಲೇ ಮಗನ, ಅಲ್ಲೇ ಮಗನ, ಆದಾಗ ಹಂದಿಗತ್ತೆ ತುರ್ತಾಡಕತ್ತೀಯಲ್ಲ ಈ ಡ್ರೈವರ್ ಅಂದ್ರೆ ಏನಂತ ತಿಳಿದಿಲ್ಲ ಮಗನ. ರಿಂಗ್ ಆಡದಲ್ಲೇ ಪಟ್ಟಿಪಾನ ಆಡ್ತೀನಿ, ಪಟ್ಟಿಪಾನ ಆಡದಲ್ಲೇ ರಿಂಗ್, ಪಟ್ಟಿಪಾನ ಆಡದಲ್ಲೇ ರಿಂಗ್ ಪಾನ ಆಡ್ತೀನಿ, ಇವೆರಡೂ ಆಡದಲ್ಲೇ
ಸ್ಕೂಡ್ ವೈರ್ಲಿ ಕೆಲಸ ಮಾಡಿ ಒಂದೆರಡು ಸಲ ಹಾರ್ನ್ ಹೊಡೆದ ಗಾಡಿ ಮುಂತರ್ತೇನೆ ಮಗನ ನೋಡ್ಲೇ ಮಗನ ಇದ ಗೇರ್ ರಾಡ್ ಕಿತ್ತು ಬಂದೈತಿ ಯಾರ ಬಾಸುರ ಮತ್ತೇನ್ ತಗಲಾಕೊಂಡು ಬಂದಿ ಯಾವ ಮನ್ಯಾಗ ಎಳಕದವ್ ಯಾವ ಮನ್ಯಾಗ ಗೊಡ್ಡದವ್ ಯಾವ ಯಾವ ಮನ್ಯಾಗ ಕಟ್ಟೋ ಬಂದವ್ ಎಲ್ಲ ಗೊತ್ತಿರತ್ರಿ ಮಗ ಅಲ್ರಿ ಸರ ಮೊನ್ನೆ ಮನ್ಕಟ್ಟೆ ಕಟ್ಸಿದ್ಯಾ ಅಲ್ಲಿ ಕಟ್ಲಿಲ್ಲ ಸಿಕ್ಯಾ ಕಟ್ಸಿದ್ಯಾ ಅಲ್ಲಿ ಕಟ್ಲಿಲ್ಲ ಮತ್ತ ನೀವಿಬ್ರು ನೋಡ್ತಿರ್ನ ಹೌದಲೆ ಹುಲಿಯ ದಂಡ ಹಾಕ್ರು ಮಾಡಿ ಏನ್ ನೀನ ಮತ್ತೇನ ಮಗನ ದನ ಚೆಕ್ ಮಾಡ್ದಂಗ ಈ ಹುಡುಗಿ ವರ್ಣ ಮಾಡಕತ್ತಿಯಲ್ಲ ಏನ್ ಚಂದುಳಿ ಚೆಲುವಿ ಎದುರಿಗೆ ನಿಂತಾಳ ಅಂತ ಏನ್ ಒಂದ ಸಮನ ಹಂಗ ಗಾಡಿ ಚಲುನೆ ಮಾಡಿಬಿಟ್ರಲ್ಲ ಅಂತೀನಿ ನನ್ ನೋಡಿದ್ರ ಗೊತ್ತಾಗಲ್ಲ ನಿಂಗ ನಾ ಟ್ರ್ಯಾಕ್ಟರ್ ಡ್ರೈವರ್ ಕಲ್ಯಾಣ ಅಂತ ಹೆಂಗ ನಾನು ಎಲ್ಲೋ ಕೂದಲಾಪಿನೋ ತುಂಬಸೋನ ಮಾಡಿದ್ನಲ್ಲೋ ಮಾರಯ್ಯ ಹೇ ಚಲವಾ ಮುಂದೆ ಮಾತಾಡಬಾರ್ದಲ್ಲಿ ನೀ ಯಾರು ನನಗೆ ಗೊತ್ತೈತಿ ಹೋದ ಕೊಂಜಾ ಸೀಸನ್ಯಾಗ ಉಡ್ಸಪ್ಪನ ಗ್ಯಾಂಗ್ ನ್ಯಾಂಗ ಇದ್ದವನಿ ಅದನ್ನ ಬಿಡಿಸಿ ನಮ್ಮ ಬೆಂಕಿ ಗಾಡಿ ಹೊಡ್ಯಾಕ ಹಚ್ಚದ ಮಗನ ನಾನು ನನಗ ಆವಾಸ ಆಗ್ತಿ ಮಗನ ನೋಡ ಜರ ಹುಷಾರಿರ ಏ ಸಾಕ್ ಮಾಡ್ರ ನಿಮ್ಮ ಹಳೆ ಭಾಷಣ ಸಾಕ್ ಮಾಡ್ರಿ ಅಲ್ಲ ಈ ನಮನೆ ಯಾಕೆ ಕಿತ್ತಾಡಕತ್ತೀರಿ ಅಂತೀನಿ ನಾನು ಒಂದು ಕೆಲಸ ಮಾಡ್ರಿ ನಿಮ್ಮ ಕತ್ತಿ ಹೇಳಕಂತ ನೀವು ಇಲ್ಲೇ ನಿಲ್ರಿ ನಾನಂತೂ ಹೊಕ್ಕನ್ ಮುತ್ತಿನ ಚಂಡ ನಿಲ್ ನಿನ್ನ ಸಲುವಾಗಿ ಬಂದಂತ ಪಂಚರ್ಗೂ ತಿದ್ದದ್ ಬಿಟ್ಟು ಹಂಗ ಬಂದಿನಿ ಮತ್ತ ಅವರು ಶಟಕ ನಿಂದಿರಬಾರ್ದು ನಿಂದ್ರ ಒಟ್ಟ ನಿಲ್ಲ ಹುಡುಗಿ ನಿಲ್ಲ ನಿನ್ನ ಸಲುವಾಗಿ ಕಪ್ಪಿನ ಪಡೆದಾಗ ತುಂಬಿದ ಗಾಡಿ ಬಿಟ್ಟು ಹಂಗ ಬಂದನಿ ನಿಲ್ಲ ಒಟ್ಟ ಅಲ್ಲ ಆ ತುಂಬಿನ ಹೊಡೆದಾಗ ಅಕಸ್ಮಾತ್ ಏನ ಪಡೆದಾಗ ಗಾಡಿ ಸಿಕ್ಕಂಡ್ರಿ ಹೆಂಗ ಕೀಳ್ತೀನಿ ಅದ್ರಾಗ ಅಂತ್ರಿ ಎತ್ತಿದ ಕೈ ಮಗ ನಾನ ಅದ್ರಾಗ ಎತ್ತಿದ ಕೈ ಮಗ ನೀನು ಅಕಸ್ಮಾತ್ ಕೀಳ್ಲಿಲ್ಲ ಅಂದ್ರೆ ಏನ ಮಾಡ್ತಿ ಹುಡುಗಿ ಮೊದಲ ಗಾಡಿ ನೀಟಾಗಿ ನಿಲ್ಲಿಸ್ಬೇಕಾ ಆಮೇಲೆ ಡಬ್ಬಿ ಎರಡು ಸಾಮಾನು ಕರೆಕ್ಟ್ ಆಗಿದವೆಲ್ಲ ನೋಡ್ಕೋಬೇಕು ಆಮೇಲೆ ಡಬ್ಬಿ ಒಳಗಿನ ಬಾಂಬ್ ತೆಗಿಬೇಕು ಆಮೇಲೆ ಮ್ಯಾಲಿಂದ ಮ್ಯಾಲೆ ಮ್ಯಾಲಿಂದ ಮ್ಯಾಲೆ ಲೋಡ್ ಮಾಡಿ ಹೋಗಿನಂದ್ರ ಆ ಕಾಲಾಗ ಕ್ಲಚ್ ಈ ಕಾಲಾಗ ಗೇರ್ ರೇಜ್ ಕೊಟ್ರ ನೀನು ಮುಂದೆ ಹೇಳ್ತೇನೆ ಹುಡುಗಿ ಹುತ್ತದಾಗಿನ ನಾಗರಾವ್ ಹೆಂಗ ಎಡಿ ಎತ್ತೈತಲ್ಲ ಹಂಗ ಎದ್ದು ಬರ್ತೈತೆ ರೋಡ್ ಕೂಡ ಬಟ ನನ್ನ ನ್ಯೂ ಗೊತ್ತೈತಿಲ್ಲ ಶೂರ ನೀ ಹೆಂಗ ಗಾಡಿ ಹೊಡಿತಿ ಅನ್ನೋದು ಹೊರಗ ಪೂಜಾರಿ ಒಳಗ ಪಿಂಗಾರಿ ಮಗ ನೋಡ್ರಿ ಅಮ್ಮ ನನ್ನ ಮುಂದೆ ಡ್ರೀಲ್ ಬಿಡಾಕತ್ತನ ದಿನ ಬೆಳಗ್ಗೆ ಅದೇ ಕೆಲಸ ಮಾಡ್ತಾನೆ ನಾನು ಏನ ಚಂದ ಎಷ್ಟು ಚಂದ ಏನ ಚಂದ ಕಾಣತಿಯೇ ಪೋರಿ ನೀ ನಾಜುಕ ನಾರಿ ಏನ ಚಂದ ಕಾಣತಿಯೇ ಪೋರಿ ನೀ ನಾಜುಕ ನಾರಿ ಎಷ್ಟು ಚಂದ ಕಾಣತಿಯೇ ಪೋರಿ ನನ್ನ ಬಂಗಾರಿ ಗೋಧಿಯ ಬಣ್ಣ ಬೆಕ್ಕಿನ ಕಣ್ಣ ತುಂಬಿದ ನಿನಗೆಲ್ಲ ಸೇಬು ಹಣ್ಣ ಗೋಧಿಯ ಬಣ್ಣ ಬೆಕ್ಕಿನ ಕಣ್ಣ ತುಂಬಿದ ನಿನಗೆಲ್ಲ ಸೇಬು ಹಣ್ಣ ರಾಧಿಕ ಪಂಡಿತ ಇದ್ದಂಗ ನೀನ ರಾಧಿಕ ಪಂಡಿತ ಇದ್ದಂಗ ನೀನ ನಿನ ನಾಡು ಹುಡುಗರು ಕಳಿಸಾರ ಜನ್ನ 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 ಏ ಹುಡುಗಿ ಎಷ್ಟ ಚಂದ ಕಾಣತಿಯೇ ಪೋರಿ ನೀನ ಜುಕನಾರಿ ಏನ ಚಂದ ಕಾಣತಿಯೇ ಪೋರಿ ನೀನ ಜುಕನಾರಿ ಗಲ್ಲಕ್ಕ ಕೊಡಲೇನ ಬೆಲ್ಲ ನಿನ್ನ ನೋಡಿ ಹುಡುಗರು ಸೋರ್ಷಾರ ಜಲ್ಲ ತುಂಬಿದ ಗಲ್ಲಕ್ಕ ಕೊಡಲೇನ ಬೆಲ್ಲ ನಿನ್ನ ನೋಡಿ ಹುಡುಗರು ಸೋರ್ಷಾರ ಜಲ್ಲ ಕಣ್ಣ ಹೊಡಿಯ ಬೇಡ ಹುಡುಗಿ ಹಗಲೆಲ್ಲ ಕಣ್ಣ ಹೊಡಿಯ ಬೇಡ ಹುಡುಗಿ ಹಗಲೆಲ್ಲ ನಿನಗ ತೋರಿಸೆ ನಿನ್ನ ಮೂರ್ಖೆ ನಾಲ್ಕೆ 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 ಅಚ್ಚ 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 ಅಚ
ಕಪ್ಪು ನೋಣಿಗೋದ್ರು ಬಿಡಲ್ಲ, ಅಲ್ಲ ನಮ್ಮ ಈರಣ್ಣನ ಗೋಡಿಗೂ ಓಣಿಗೋದ್ರು ಬಿಡಲ್ಲ. ಸಣ್ಣಪ್ಪ ನೋಣಿ ಬಿಡ್ರಿಪ್ಪ, ಈರಣ್ಣನ ಓಣಿಗೋದ್ರಂಕ್ರೆ ಬಿಡಾಡಿ ನಾಯಿಗಳ್ರಿ. ಬೈಕ್ ತಗೊಂಡೋದ್ರು ಬೆನ್ನತ್ತವು, ಹಾರ್ ನೋಡಿದ್ರು ಬೆನ್ನತ್ತವು, ಜಾಗ ಕಾಟಾಗೈತ್ರಿಪ್ಪ. ಯಾವ ಓಣಿಗೋದ್ರು ಬಿಡಂಗಿಲ್ಲ ಅಂತನ್ರಿ. ಹಿಂಗಾಗಿ ನಮ್ಮ ಹಾವೇರನ ಹಳೆ ಸೆಟಪ್ ಗಿಡಲ್ಲ ಮರೆತು ಹೋಗ್ಯವ್ರಿ. ಇನ್ನು ಊರಾನ ಮೇಲೆ ನೋಡಕ್ ಹೋಗನ್ರಿ ನಾವು ಸೆಟಪ್ನ, ಹಾವೇರನ ಮೇಂಟೈನ್ ಮಾಡಕ್ ಆಗೋಲ್ವ. ನಮ್ಮ ಊರಾನ್ ಪೀಕ್ ಚಾಲೆಂತ ನಮ್ಮ ಮೆಂಬರ್ಗಳು ಸಾತ್ಯನಾಶ ಮಾಡಿಬಿಟ್ರು. ಇನ್ನ ಮರಿಗೆ ಹೋಗ್ಬೇಕಂದ್ರ ನಮ್ಮೂರ್ ಹಿರಿಯರ್ ಬಸ್ ಸ್ಟ್ಯಾಂಡಾಗ ಚಲೋ ಮಾಡ್ಯಾರಿಪ್ಪ ಮೀಟಿಂಗ್. ಇರ್ಲಿ ಇರ್ಲಿ, ನೀವು ಸುಬೇದಾರ್ಗಳು ಕಾಸ ಕಾಸ ಅಳಿದೇವ್ರದೇವಿ, ಕಾಸ ಕಾಸ ಅಳಿದೇವ್ರದೇವಿ. ನೀವು ಹಿಂಗ ನಿಂತಿದ್ ನೋಡ್ಬೇಕಾದ್ರೆ ಮನಿ ಮನಿ ತಿರುಗಿ ಹಂಡಿ ಬೆಳೆಯವ್ರ ಅಂತ ಹೇಳಿ ಗೊತ್ತಾಕತ್ರಿ. ತೊಟ್ಲ ಕಟ್ಟಿ ಜೋಗಳ ಆಡ ಮಾಡಕತ್ತಿಯಲ್ಲ ನಿನ್ನವನ ಇವ್ರನ್ನ ಪಂಗೋಳ ಬೇನತ್ತಿ. ಅದೇ ಜೋಗಳ ಆಡೋಂತ ಕೆಲಸ ನಾವಿನ್ನೂ ಮಾಡಿಲ್ರಿ. ಇನ್ನು ಏನ್ ಮಾಡ್ಬೇಕಂತ ಮಾಡ್ರಿಪ್ಪ ಮಂಗ್ಯಾನ್ ಮಕ್ಕಳ್ರಿ? ಇನ್ನು ಏನು ಮಾಡಿಲ್ಲ ಯಪ್ಪ, ಏನಾಗಿತ್ತಂತ ಮಾತಾಡಕ್ ಹೋಗಿದ್ದಿ? ಹೌದ ಅಲ್ಲ, ಇವ್ರು ನಿನಗ್ ಮುಂದ್ ಬರಂಗ್ ಮಾಡಮಟ್ಟ. ನೀ ಏನ್ ಸರಳ ಮನಿ ಬರಂಗ್ ಕಾಣಲ್ಲ ಇನ್ನು ಮುಂದ್ ಬರಂಗ್. ಇನ್ನು ಏನು ಮಾಡಿಲ್ಲ ಅಲ್ಲ, ಮಾಡಮಟ್ಟ ಮರಿ ಮನಿ ಬರಂಗ್ ಕಾಣಂಗಲ್ ಕಾಂತದ್ ನೀನು. ನಾವೇನ ಮಾಡ್ಬೇಕಂದ್ರ ಈ ಮಗ ಅದಾನಲ್ರಿ ಇಲಿ ಹಣಿಗೆ ಹಾಕದಂಗ ಹಾಕಿ ಹೋಗ್ಬಿಡ್ತಾನ್ರಿ. ಲೇ ಲೇ, ಏನ್ ಮಾಡ್ಯಾವ್ರಪ್ಪ ಮಂಗ್ಯಾನ್ ಮಕ್ಕಳ? ನನ್ನ ಮಗಳನ್ನ ನೋಡ್ ಮತ್ತೆ ಎದಿ ಜಾಡ್ಸ್ ಹೋದ್ನಂದ್ರ ಬಾಯಾಗಿನ 32 ನೆಲಕ್ ಬೀಳ್ತಾವ ಮಕ್ಕಳ್ರಿ. ಸ್ವಲ್ಪ ಹುಷಾರಿರಿ. ಈಗ ಏನ್ ಆಗೈತಿ? ಏನಾಗಿಲ್ವ? ಏನೇನು ಆಗಿಲ್ಲ. ನಾ ಹೇಳಿದ್ದಲ್ಲ ಮುಂದ್ ಬರಂಗ ಮಾಡಕ್ ಅವ್ರೇನೋ ಮುಂದಾಗಿದ್ರು, ಆದ್ರೆ ಇನ್ನು ಏನು ಮಾಡಿಲ್ಲ. ಏ ನಿಮ್ಮ ಜಿಟಿ ಜಿಟಿ ಮಳೆ ಹುಟ್ಟದಕ್ಕೆ ನನಗೇನು ಗೊತ್ತು, ನಿನಗ್ ಗೊತ್ತು, ನಮ್ಮವ್ ಗೊತ್ತು, ನನ್ನ ಎಲ್ಲಿ ಹಡಿದಿರಿ ಅಂತ. ಅಕ್ಕಿ ಗೊತ್ತಿದ್ರ ನನ್ನ ಯಾಕೆ ಬಿಟ್ಟು ಕೆಲ್ತು? ನಾವ್ಯಾಕೆ ಬಿದಾಗ ನಾಲಿ ಆಡ್ಸೋಂತ ಕೆಲಸ ಮಾಡೋಣ್ರಿ ಮಾವರ, ಸ್ವಲ್ಪ ಮುಟ್ಟಿ ಕೈ ಬಿಡ್ತೇವಿ. ಲೇ ನಿಮ್ಮನ್ ಕೆಡಿವಿ ನಾ ಹಾಕೋದ್ನಂದ್ರ ಅವಾಗ ಗೊತ್ತಾಗತ್ ನಾ ಯಾರ ಅಂತಂದ. ಲೇ ಮಕ್ಕಳ್ರೆ ನಾನ್ಯಾರಂತ ನಿಮ್ಮ ಬಾಯಾಗಿನ 32 ನೆಲಕ್ ಬೀಳ್ತಾವ, ಹುಷಾರಿರಿ ಸ್ವಲ್ಪ. ಅಕ್ಷಾಗ ಅಲ್ಲಿ ಗಾಡಿ ನಿಂದ್ರಿಸಿ ನನ್ನ ಮಗನ, ನನ್ನ ಮಗಳು ಹಿಡಿದು ಕೈ ಹಿಡಿದು ಹಾಡಿ ಕುಣಿಯಾಕತ್ತಿ ಮಗನ. ಅಲ್ಲೇ ನನ್ನ ಮಗಳು ಚಂದ ಐತೆ ಅಂತಂದ, ಅದ್ರ ಜೋಲ್ ಸೊರ್ಸ ಹೊರ್ಸಾಕ್ ಬಂದಿ ಏನ್ಲೇ ಮಗನ? ಮಂಗ್ಯಾನ ಮಕ್ಕಳ್ರಿ ಮೋಚ್ಬೇಕ ಬಾಯ್ನ. ಯವ್ವ ಮಗಳ, ಯವ್ವ ನೀ ಹಿಂಗ ಬಾಯ್ ತಗೊಂಡು ನಿಂತ್ಕೊಂಡಿದ್ರ ಈ ಮಕ್ಕಳು ಹಾಕ್ತಾರ ನಿನಗ ತುಪ್ಪ, ಆಮೇಲೆ ನಿನ ಒಳಗ್ ಹೋಗಿ ಹಾಕೈತಿ ಅಪ್ಪ, ಆಮೇಲೆ ನಿನ ಮಾರಿ ಹಾಕೈತಿ ಸಪ್ಪ. ನಿಮ್ಮವನ ಮನಿ ನಡಿ ಗಪ್ಪ, ಈಗ ಜಾತ್ರೆ ಮುಯ್ಯಾಕ್ ಬಂತು ಮತ್ತ ಇದು ಆ ನಾಟಕ ಮುಯ್ಯಾಕ್ ಬಂತು, ಮನಿ ನಡಿ ಬಡಾನ. ಹೋಗನ್ ಬಾ ರಾಜ್ಕುಮಾರ್. ಏ ಚಲವಾ ಸಾಧನ ಹೋದ್ಮ್ಯಾ ಚುರು ದಿನದ ಕೆಲ್ಸ ಹೊಡೆ ಜಾವ್ ಬಡೆ ಜಾವ್ ನಡೆ ಹೋಗೋಣ. ಹಿಂದೆ ಆ ಪ್ರಶಾಂತ ಗೌಡನ ಅರಮನೆ ಪಟ್ಟವೇರಬೇಕಾದರೆ ಅವನು ಹೇಳಿದ ಹಾಗೆ ಕೇಳಲೇಬೇಕು ಅಂದಾಗೆ ಯೌವನದಿಂದ ತುಂಬಿ ತುಳುಕುತ್ತಿರುವ ಆ ಭಾಗ್ಯಶ್ರೀಯನ್ನು ಸತಿಯಾಗಿ ಮಾಡಿಕೊಂಡರೆ ನನ್ನಂತ ಶ್ರೀಮಂತನೇ ಯಾರೂ ಇಲ್ಲ. ಏನವಳ ರೂಪ, ಏನವಳ ಚಂದ, ಇಡೀ ಸೌಂದರ್ಯಕ್ಕೂ ಹೋಲಿಸಿದರೂ ಸಾಲದವಳ ಮೈಮಾಟ. ನನ್ನ ಇಡೀ ಸಂಸಾರ ಬೀದಿ ಪಾಲಾದರೂ ಚಿಂತೆ ಇಲ್ಲ, ಆ ಭಾಗ್ಯಶ್ರೀ ಅರಮನೆ ರಾಜ ನಾನಾಗಲೇಬೇಕು. ಏನು ಶ್ರೀಧರ ಬಹಳ ಆಲೋಚನೆ ಮಾಡುತ್ತಾ ನಿಂತಿರುವೆಯಲ್ಲ? ಏನಿಲ್ಲ ಗೌಡ್ರಿ,
ನೀವು ಹೇಳಿದ ವಿಷಯದ ಬಗ್ಗೆ ವಿಚಾರಿಸುತ್ತಾ ನಿಂತಿರುವೆ. ನಾ ಹೇಳಿದ ವಿಷಯ ಯಾವ ವಿಷಯ? ಅದೇ ಗೌಡ್ರಿ, ನಮ್ಮ ಅಣ್ಣನ ಆಸ್ತಿ ವಿಷಯ. ಓಹೋ, ನನ್ನ ತಂಗಿಯ ಕೈ ಹಿಡಿಬೇಕಾದರೆ ಆಸ್ತಿ ಅಷ್ಟೇ ಅಲ್ಲ. ಮತ್ತೇನು ಗೌಡ್ರಿ? ಮತ್ತೇನಿಲ್ಲ ಶ್ರೀಧರ್, ಇಡೀ ನಿಮ್ಮಣ್ಣನ ಆಸ್ತಿ, ಮನೆ, ತೊಟ್ಟ ಬಟ್ಟೆ, ನಿಮ್ಮತ್ತಿಗೆ ಮೈ ಮೇಲಿನ ಒಡವೆ, ಇವನ್ನೆಲ್ಲವನ್ನು ನಿಮ್ಮ ಹೆಸರಿಗೆ ಮಾಡಿಕೊಂಡು ಅವರ ಕೈಯಲ್ಲಿ ಹಳೆಯ ತಾಟ ಕೊಟ್ಟು ನಿನ್ನ ಕೈಯಾರ 1 ರೂಪಾಯಿ ಭಿಕ್ಷೆ ಹಾಕಿ ಅವರನ್ನು ಮನೆಯಿಂದ ಹೊರಗೆ ಹಾಕಬೇಕು. ನಾಗೇಂದ್ರ, ಇದೇನು ನನಗೆ ದೊಡ್ಡ ವಿಷಯವಲ್ಲ. ಈ ಊರಿನ ಜಮೀನ್ದಾರ್ ತಂಗಿಯನ್ನು ಕೊಟ್ಟು ನನಗೆ ಮದುವೆ ಮಾಡ್ತಾರೆ ಅಂದರೆ ಇನ್ನೂ ಇಂಥ 10 ಕೆಲಸ ಮಾಡುವೆ. ಸಾಕು ತಮ್ಮ, ಸಾಕು. ನೀ ಇಷ್ಟ ಕೆಲಸ ಮಾಡಿದ್ರ ನಮ್ಗಷ್ಟ ಸಾಕು, ಹೆಚ್ಚಿಂದು ಬೇಡ. ಹಾಗಾದರೆ ನನ್ನ ಮದುವೆ ಯಾವಾಗ? ಮೊದಲು ನಮ್ಗೆ ಗೋಡ್ರ ಹಾಕಿದ ಕಂಡೀಷನ್ ಮುಗಿಲಿಪ್ಪ, ಆಮೇಲೆ ನಾಳೆ ಕಡಿಮೆ ಕಾಳದಾಗ ಅಕ್ಕಿ ಹೋಗ್ಸನ. ಅಲ್ಲ, ನಾವೆಂತೆಂತ ಲಗ್ನ ಮಾಡಿಲ್ಲ, ನಿಂದೇಂದು ಒಂದು ಲಗ್ನ ಮಾಡೋಕ್ಕಾಗಲ್ಲ, ಅದನ್ನ ಮಾಡೋಣ ಬಿಡು ಮಾರಾಯ. ಹೌದು ಶ್ರೀಧರ್, ಮೊದಲು ನಾ ಹೇಳಿದ ಕೆಲಸ, ಆಮೇಲೆ ಮದುವೆ. ಮತ್ತೆ ಕೊಟ್ಟ ಮಾತು ತಪ್ಪಿದರೆ? ಅಂದು ಆ ಪರಶುರಾಮ ತಂದೆ ಆದ್ಯಂತೆ ತನ್ನ ತಾಯಿ ಶಿರವನ್ನೇ ಕಡಿದ, ನಿಮ್ಮ ಆಜ್ಞೆಯಂತೆ ನಮ್ಮ ಅಣ್ಣನ ಶಿರ ಕತ್ತರಿಸಿ ಬಾ ಎಂದರು, ಕತ್ತರಿಸಿ ಬರುತ್ತೇನೆ. ಕೊಟ್ಟ ಮಾತು ತಪ್ಪಲಾರ ಈ ಶ್ರೀಧರ್, ಏನಾದರೂ ಮಾಡಬೇಕೆ? ನೀವು ಕೊಟ್ಟ ಮಾತು ತಪ್ಪಿದರೆ ನೋಡು ಶ್ರೀಧರ್, ನೀನೆಷ್ಟು ದಯಾಳ ಗುಣದವನು ಅಷ್ಟೇ ನಮ್ಮ ಗೌರವ ದಯಾಳ ಗುಣದವರು. ಕೊಟ್ಟ ಮಾತು ಎಂದಿಗೂ ತಪ್ಪವರಲ್ಲ. ಹೋಗಲೇ ಶ್ರೀಧರ. ಗೌರಿ, ಇದೇ ಮಾತು ನಿಜವಾಗದಂದರೆ ನನ್ನೆಲ್ಲ ಆಸ್ತಿ ಪತ್ರ ತಂದು ನಿಮಗೆ ಭೇಟಿಯಾಗುತ್ತೇನೆ. ಹೋಗಲೇ ಶ್ರೀಧರ, ಹೋಗ. ನಿಮ್ಮಣ್ಣನ ಸಂಸಾರ ಮೇಕೆ ಹರಿದು ತಿನ್ನುವ ತಪ್ಪಲಾಗಬೇಕು, ಕಿತ್ತೆಗೆ ವಾಕಸವಾಗಬೇಕು. ಧರ್ಮ್ಯ ದಿನನಿತ್ಯ ಊರು ಊರು ತಿರುಗಿ ನೀರಾವರಿ ಯಶಸ್ವಿಯಾಗಬೇಕೆಂದು ಹೋರಾಟ ನಡೆಸುತ್ತಿರುವ ಎಲ್ಲ, ಆದರೆ ನಿನಗೇನು ಗೊತ್ತು ಮಗನ, ಆ ಯೋಜನೆ ಅಧಿಕಾರಿಯೇ ನನ್ನ ಕೈಯಲ್ಲಿ ಇರುವನು. ಧರ್ಮ್ಯ, ನನ್ನನ್ನು ಎದುರು ಹಾಕಿಕೊಂಡವರು ಯಾರು ಬದುಕಿಲ್ಲ, ಮುಂದೆ ಯಾರು ಬದುಕೋದಿಲ್ಲ. ಇನ್ಮೇಲೆ ನೋಡ ಈ ಪ್ರಶಾಂತ್ ಕೋಣನ ಮಾಯಾ ಜೋಲ. ಅಷ್ಟೇ ಅಲ್ಲ ಗೌರಿ, ಆ ಧರ್ಮಣ್ಣನ ತಮ್ಮನ ಸಮರ್ಥನ ಕತೆ. ನಾಗೇಂದ್ರಪ್ಪರ ಅವನವನು ಗಂಜಿಗಟ್ಟಿಗೆ ಒಂದದಾರೇನ್ರಿ? ಸಿಗಂತ್ರ ಬರಬೇಕಾರೆ ಕೊಡಿಯರನ ಕಡೆ ನೋಡ್ಕೊಂಡು ಬರಂಬಿಡ್ರಿ, ಒಂದು ಊಟಿ ಹೊಡ್ಕೊಂಡ್ ಬರ್ತಿರ್ತಾನ ಅವಾಗ. ಆಯ್ತು ಕಂತ್ರಿ, ಸೀಧರನಿಗೆ ಕೊಟ್ಟ ಕೆಲಸ ಮುಗಿಯಲಿ, ಆಮೇಲೆ ವಿಚಾರ ಮಾಡಿದಾರ. ಆಯ್ತು ಬಡ ಕುಂಜಿ ಕತೆ ಆದ್ ನಡ್ರಿ, ಹೋಗೋಣ. ತಮ್ಮ ಸಹೋದರ, ಹಣವಂತನಾಗದಿದ್ದರೂ ಗುಣವಂತನಾಗಿ ಬಾಳಬೇಕು, ವಿದ್ಯಾವಂತನಾಗದಿದ್ದರೂ ನೀತಿವಂತನಾಗಿ ಬಾಳಬೇಕು. ಈ ಭೂತಾಯಿಯನ್ನು ನಂಬಿ ಬದುಕುತ್ತಿರುವ ನಾವು ಮಣ್ಣಿನ ಜೊತೆ ಗುದ್ದಾಡಿ ಚಿನ್ನವನ್ನು ಬೆಳೆಯಬೇಕು ಹೊರತು ದುಷ್ಟರ ಜೊತೆ ಸೇರಿ ಕಸ ಬೆಳೆಯಬಾರದು. ಅಣ್ಣ, ನಿಮ್ಮ ಆಚಾರ ವಿಚಾರ ನನಗೆ ಬೇಕಾಗಿಲ್ಲ. ಅಣ್ಣ ಧರ್ಮಣ್ಣ, ಅತ್ತಿಗೆ ಸೀತಮ್ಮ, ನಿಮ್ಮ ತಂದೆಯ ನಿಮ್ಮ ಮಗನಾಗಿ ನಿಮ್ಮ ತಮ್ಮನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗೋಯ್ತು ಈ ಜೀವನ. ಯಾಕೋ ಯಾಕೆ ಈ ರೀತಿ ಮಾತನಾಡ್ತಿದ್ದೀಯಾ?
ನಿಮ್ಮಣ್ಣ ನಿನಗಾಗಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದಿದ್ದಾರೆ ಅಂತವ್ರಿಗೆ ಈ ರೀತಿ ಮಾತನಾಡೋದು ಸರಿಯಲ್ಲಪ್ಪ ಮೈದನ. ಅತ್ತಿಗೆ ನಿಮ್ಮ ಬುದ್ಧಿವಾದ ನನಗೆ ಬೇಕಾಗಿಲ್ಲ. ಯಾಕಪ್ಪ ಶ್ರೀಧರ ಹೀಗೇಕೆ ಚುಚ್ಚಿ ಚುಚ್ಚಿ ಮಾತನಾಡುತ್ತಿರುವೆ? ಈ ನಿನ್ನ ಮಾತುಗಳನ್ನು ಕೇಳಿದರೆ ಚೂರಿ ಪಡೆದಂತಾಗಿದೆ ಈ ನನ್ನ ಮನಸ್ಸಿಗೆ. ಅಯ್ಯೋ ನಮ್ಮನ್ನು ಮನೆ ಬಿಟ್ಟು ಹೊರಗೆ ಹಾಕಬೇಡಪ್ಪ, ಹಾಕಬೇಡ. ಅಣ್ಣ ನೀನೇನೇ ಹೇಳಿದರು ನನ್ನ ಮನಸ್ಸು ಕರಗುವುದಿಲ್ಲ. ಹಾ ನಡೀರಿ, ಇನ್ ಮುಂದೆ ನೀವು ಬೀದಿ ಭಿಕಾರಿಗಳು. ಮೈದುನ ಏನಾಗಿದೆಯೋ ನಿನಗೆ, ಯಾಕೆ ರೀತಿ ಮಾತನಾಡ್ತಿದೀಯ? ಮೈದುನ ಯಾರು ನಿಮ್ಮ ಮೈದುನ? ಮೋಸದಿಂದ ಮನೆ ಬಿಟ್ಟು ಹೊರಗೆ ಅಟ್ಟಿದನಲ್ಲ ಅವನೇ ನಿಮ್ಮ ಮೈದುನ. ಈ ಇಡೀ ಸರ್ವ ಆಸ್ತಿಯನ್ನು ಆ ಸಮರ್ಥನ ಹೆಸರಿಗೆ ಬರೆದು ನನ್ನನ್ನು ಬೀದಿ ಭಿಕಾರಿಯನ್ನಾಗಿ ಮಾಡಬೇಕೆಂದಿರು ನೀವು. ಅದಕ್ಕಾಗಿ ನಾನೇ ಅವನನ್ನು ಮನೆ ಬಿಟ್ಟು ಹೊರ ಹಾಕಿದೆ. ಈ ನಾಳೆ ಈ ಎಲ್ಲ ಆಸ್ತಿಯನ್ನು ಅವನ ಹೆಸರಿಗೆ ಹಚ್ಚಿದರೆ ಅದಕ್ಕಾಗಿ ನಿಮ್ಮಿಬ್ಬರ ಕೈಯಿಂದ ನನ್ನ ಹೆಸರಿಗೆ ಬರೆಸಿಕೊಂಡಿದ್ದೇನೆ. ಹಾ ನಡೆಯಿರಿ, ಈ ಮನೆ ಮೂಲೆಯಲ್ಲೂ ಸಹ ನಿಮಗೆ ಜಾಗವಿಲ್ಲ. ಬೇಡ ತಮ್ಮ ಬೇಡ, ಚಿಕ್ಕನ್ನಿನಿಂದ ಉಣಿಸಿ ತಿನಿಸಿ ಬೆಳೆಸಿದ ಈ ದೇಹವನ್ನು ಇಂದು ಮನೆ ಬಿಟ್ಟು ಹೊರಗಡೆ ಹಾಕಬೇಡಪ್ಪ, ಹಾಕಬೇಡ. ಸರಿ ಆಚೆ ಮೂರ್ಖ, ನೀ ಅಷ್ಟೇ ಅಂಗಲಾಚಿ ಬೇಡಿಕೊಂಡರು ನನ್ನ ಮನಸ್ಸು ಕರಗುವುದಿಲ್ಲ. ನಿಮ್ಮ ಕಣ್ಣೀರಿಗೆ ತೋರಿಸಿ ಕರುಣೆ ತೋರಿಸಲು ನಾನೇನು ಕರ್ಣನಲ್ಲ. ನೀನು ಹಾಲು ಕುಡಿಯುವ ಸಿಗೋಸು, ನಿನಗೇನು ಅರ್ಥವಾಗೋದಿಲ್ಲ. ಆ ಚಿಕ್ಕ ಮಗುವನ್ನು ತಳ್ಳಬೇಡ ಶ್ರೀಧರ, ತಳ್ಳಬೇಡ. ಅಯ್ಯೋ ದೇವರಿ, ನನ್ನ ಹಣೆಯ ಬರದಲ್ಲಿ ಹೀಗೆ ಬರೆದು ಕಳಿಸಿರಬೇಕು. ವಿಧಿಯ ಲಿಖಿತ ಬಲ್ಲವರರು, ಶ್ರೀಧರ ಒಂದು ಮಾತು ಕೇಳುವೆ. ಅದೇನು ಹೇಳಬೇಕು, ಬೇಗ ಹೇಳಿ, ತೊಲಗು ಈ ಮನೆಯಿಂದ ಆಚೆ. ಸಹೋದರ, ಚಿಕ್ಕವರಿಂದ ಹಿಡಿದು ದೊಡ್ಡವರಾಗಿ ಬೆಳೆದ ಈ ಮನೆಯಲ್ಲಿ ಒಂದು ತುತ್ತು ಅನ್ನವಾದರೂ ಉಂಡು ಹೋಗುತ್ತೇವೆ. ಇಲ್ಲ ಅನ್ಬೇಡಪ್ಪ, ನಿನ್ನ ಕಾಲಿಗೆ ಬಿದ್ದು ಮತ್ತೆ ಮತ್ತೆ ಹೇಳಬೇಕು ನಿನಗೆ, ನಡೆ ಈ ಮನೆಯಿಂದ ಆಚೆ. ಚಿಕ್ಕ ವಯಸ್ಸಿನಿಂದ ತಾಯಿ ಇಲ್ಲದ ನಿಮ್ಮನ್ನ ತಾಯಿಯಂತೆ ಜೋಪಾನ ಮಾಡಿದ ಈ ದೇಹದ ಮೇಲೆ ದೌರ್ಜನ್ಯ ಮಾಡಬೇಡಪ್ಪ. ತಮ್ಮಂದಿರ ಸುಖಕ್ಕಾಗಿ ಹಗಲು ರಾತ್ರಿ ಕಷ್ಟಪಟ್ಟು ತಮ್ಮ ಸುಖವನ್ನು ತ್ಯಾಗ ಮಾಡಿ ನಿನಗಾಗಿ ಸರ್ವಸ್ವನ್ನೇ ದಾರಿ ಇರದ ನಿಮ್ಮಣ್ಣನ ಋಣವನ್ನ ತೀರಿಸ್ಬಿಟ್ಟಪ್ಪ. ಹೋಗ್ಲಿ ಬಿಡು ಸೀತಾ, ಹೋಗ್ಲಿ. ಆ ಮಾತು ಈಗೇಕೆ? ವಿಷ ತುಂಬಿದ ಸರ್ಪಕ್ಕೆ ಎತ್ತೆ ಹಾಲೆರೆದರೂ ವಿಷಕಾರದೆ ಬಿಡಲಾರದ. ಮಗು ಕುಮಾರ, ಸೀತಾ ನಡೆಯಿರಿ, ಮುಗಿಯಿತು ಈ ಮನೆಯ ಋಣ. ಇನ್ನು ಬಡಿಯಿತೆ ಸಿಡಿಲು ನಡುಗಿತೆ ಮುಗಿಲು ಎದೆಗೆ ಸಿಡಿಲು ಬಡಿಗಿತೆ ಎದೆಗೆ ಸಿಡಿಲು ಬಡಿಗಿತೆ ಮನದ ಮುಗಿಲು ನಡುಗಿತೆ ಮಮತೆ ಪ್ರೀತಿ ತುಂಬಿದ ಮೋಡವು ಕೂರಾಗಿತೆ ಎದೆಗೆ ಸಿಡಿಲು ಬಡಿಗಿತೆ ಮನದ ಮುಗಿಲು ನಡುಗಿತೆ ಮಮತೆ ಪ್ರೀತಿ ತುಂಬಿದ ಮೋಡವು ಕೂರಾಗಿತೆ ಹರಿಯಿತೆ ಕಂಬನಿ ಹರಿಯಿತೆ ತಿಳಿಯದೆ ಹಣ ಇದೇ ನನ್ನ ಮುಂದಿನ ಜೀವನ.